ಲಾಸ್ಟ್ ಟೈಮ್ ನಾನೊಂದು ಕ್ಯಾಲ್ಕುಲೇಟರ್ ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಕ್ಯಾಲ್ಕುಲೇಟರ್ ಹಾಕುವಾಗ ಅದು ನನಗೆ ಕೇಳ್ತಾ ಇದೆ, ನನಗೆ ಶಾಕ್ ಆಯಿತು. ನಾನೇನು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಮಾಲ್ಗಳಿಗೆ ಹೋಗುವಾಗ ಒಂದು ಆಫರ್ ಇದೆ ಅಂತ ಹೇಳಿಬಿಟ್ಟು ನಾವು ನಮ್ಮ ವಿಸಿಟಿಂಗ್ ಕಾರ್ಡನ್ನು ಅಲ್ಲಿ ಹಾಕ್ತೇವೆ. ಅಥವಾ ಯಾರೇ ಒಂದು ಒಂದು ಲಿಂಕ್ ಕಳಿಸ್ತಾರೆ, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಇದೊಂದು ಬಹಳಷ್ಟು ಆಗ್ತಾ ಇದೆ. ಈ ಡಾಕ್ಸಿಂಗಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಏನಿದೆ ಅಲ್ವಾ ಅದನ್ನು ಪಬ್ಲಿಕ್ ಆಗಿ ಅವರು ಹಾಕ್ತಾರೆ. ನಾವೆಲ್ಲರೂ google.com ಇದೊಂದು ನಮ್ಮ ಮೋಸ್ಟ್ ಫೇವರೇಟ್ ವೆಬ್ಸೈಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಮೊದಲು ನಾವೇನು ಮಾಡ್ತಿದ್ವಿ, ನಮ್ಮ ಕಂಪ್ಯೂಟರ್ ಆಕ್ಸೆಸ್ ಮಾಡುವಾಗ ಇಂಟರ್ನೆಟ್ ಸರಿ ಇದೆಯಾ ಇಲ್ವ ಅಂತ ನೋಡಲಿಕ್ಕೆ www.google.com ಹಾಕಿ ನಾವು ಚೆಕ್ ಮಾಡ್ತಿದ್ವಿ. ಅದು ಲೋಡ್ ಆದರೆ ಚೆನ್ನಾಗಿರುತ್ತೆ, ಓಕೆ ಇಂಟರ್ನೆಟ್ ಇಸ್ ಫೈನ್ ಅಂತ. ಬಟ್ ಮೆನಿ ಅ ಟೈಮ್ಸ್ ಏನಾಗಿದೆ ಅಂದರೆ ನಾವು ಎವ್ರಿಡೇ ಆ್ಯಕ್ಟಿವಿಟೀಸಲ್ಲಿ ಗೂಗಲ್ ಸರ್ಚಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ಸರ್ಚ್ ಮಾಡ್ತೇವೆ. ಬಟ್ ದ ಮಿಲಿಯನ್ ಡಾಲರ್ ಕ್ವೆಶನ್ ಇಲ್ಲಿ ಏನಂದರೆ, ಹ್ಯಾವ್ ಯು ಸರ್ಚ್ಡ್ ಅಬೌಟ್ ಯುವರ್ ಸೆಲ್ಫ್ ಆನ್ ಗೂಗಲ್ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರನ್ನೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಾ, ನಿಮ್ಮ ಮೊಬೈಲ್ ನಂಬರ್ ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಾ, ನೀವು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು, ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಇರ್ಬೋದು, ಯಾವುದನ್ನೇ ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಾ. ಸೊ ಈ ಕ್ವೆಶನ್ ನಾನು ನನ್ನ ವರ್ಕ್ಶಾಪ್ಗಳಲ್ಲಿ ಕೇಳಿದಾಗ ಭಾಳಷ್ಟು ಜನರು ಹೇಳಿದರು, ಇಲ್ಲ ಸರ್, ನಾವು ನಮ್ಮ ಬಗ್ಗೆ ಎಲ್ಲೂ ಸರ್ಚ್ ಮಾಡಿಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಫೋಟೋವನ್ನು ಸರ್ಚ್ ಮಾಡಿದ್ದೀರಾ ಅಂತ ನಾನು ಕೇಳುವಾಗ ದೇವರ್ ಶಾಕ್ಡ್, ಹೌ ಕೆನ್ ಐ ಸರ್ಚ್ ಫೋಟೋ ಅಂತ ಕೇಳಿದರು. ಗೂಗಲಲ್ಲಿ ಇಮೇಜಸ್ ಅಂತ ಒಂದು ಆಪ್ಷನ್ ಇದೆ, images.google.com, ಅದರಲ್ಲಿ ನೀವು ಒಂದು ಫೋಟೋವನ್ನು ಇನ್ಪುಟ್ ಕೊಟ್ಟು ರಿವರ್ಸ್ ಸರ್ಚ್ ಮಾಡ್ಬೋದು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಒಂದು ಸೈಬರ್ ಕ್ರೈಮ್ ಡಾಕ್ಸಿಂಗ್ ಅಂತಿದೆ. ಈ ಡಾಕ್ಸಿಂಗಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಏನಿದೆ ಅಲ್ವಾ ಅದನ್ನು ಪಬ್ಲಿಕ್ ಆಗಿ ಅವರು ಹಾಕ್ತಾರೆ. ಸೊ ಪಬ್ಲಿಕ್ ಆಗಿ ಹಾಕುವುದರಿಂದ ನಮ್ಮ ಸೈಬರ್ ಕ್ರಿಮಿನಲ್ಸ್ಗಳಿಗೆ ನಿಮ್ಮ ಡೇಟಾ ಸಿಗುತ್ತೆ, ಪ್ಲಸ್ ನಿಮಗೆ ತೊಂದರೆ ಕೊಡಲಿಕ್ಕೆ ಸೈಬರ್ ಬುಲ್ಲಿಂಗ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಥರ ಸೈಬರ್ ಕ್ರೈಮ್ ಆಗಲಿಕ್ಕೆ ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಇದು ಯಾಕೆ ಆಗ್ತಾ ಇದೆ ಅಂದರೆ, ಡೇಟಾ ಈಸ್ ದ ನ್ಯೂ ಆಯಿಲ್. ಐ ರಿಪೀಟ್, ಡೇಟಾ ಈಸ್ ದ ನ್ಯೂ ಆಯಿಲ್. ಮತ್ತು ನಿಮ್ಮ ಡೇಟಾ ಹೇಗೆ ಲೀಕ್ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಒನ್ ಆಫ್ ದ ಮೇನ್ ರೀಸನ್ಸ್ ಈ ಡೇಟಾ ಲೀಕ್ ಆಗಲಿಕ್ಕೆ ಆ್ಯಪ್ಗಳು. ನಾವೆಲ್ಲರೂ ನಮ್ಮ ಮೊಬೈಲಲ್ಲಿ ಫ್ರೀ ಆ್ಯಪ್ಸನ್ನು ಡೌನ್ಲೋಡ್ ಮಾಡ್ತೇವೆ. ಯಾವುದೇ ಆ್ಯಪನ್ನು ಇನ್ಸ್ಟಾಲ್ ಮಾಡುವಾಗ ಅದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿರುತ್ತೆ. ನಾವು ಏನು ಮಾಡ್ತೇವೆ, ಓದದೆ ಅದನ್ನು ಒಂದು ಟಿಕ್ ಹಾಕ್ತೇವೆ. ಯಾಕೆ ಓದ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಬಹಳಷ್ಟು ಇರುತ್ತೆ ಓದಲಿಕ್ಕೆ, ನಮಗೆ ಅರ್ಥ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಆ್ಯಪ್ಸ್ ನೀವು ನೋಡುವಾಗ ಅವ್ರು ಏನು ಕೇಳ್ತಾರೆ, ವಿ ವಾಂಟ್ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್, ವಿ ವಾಂಟ್ ಟು ಆಕ್ಸೆಸ್ ಯುವರ್ ಗ್ಯಾಲರಿ, ವಿ ವಾಂಟ್ ಟು ಆಕ್ಸೆಸ್ ಯುವರ್ SMS. SMS, ಸಿ, ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳಿಕ್ಕೆ ಬಯಸ್ತೇನೆ. ಲಾಸ್ಟ್ ಟೈಮ್ ನಾನೊಂದು ಕ್ಯಾಲ್ಕುಲೇಟರ್ ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಕ್ಯಾಲ್ಕುಲೇಟರ್ ಹಾಕುವಾಗ ಅದು ನನಗೆ ಕೇಳ್ತಾ ಇದೆ, ವಿ ವಾಂಟ್ ಟು ಆಕ್ಸೆಸ್ ಯುವರ್ GPS ಅಂತ. ನನಗೆ ಶಾಕ್ ಆಯಿತು, ನನ್ನ ಲೊಕೇಶನ್, ವೈ ಡಸ್ ಕ್ಯಾಲ್ಕುಲೇಟರ್ ನೀಡ್? ನಾನೇನು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇಲ್ಲ, ನಾನು 10+15 = ಎಷ್ಟು ಅಂತ ಅದು ಮಾಡಲಿಕ್ಕೆ ಇದು ಎಲ್ಲ ಕೇಳ್ತಾ ಇದೆ. ಬಿಕಾಸ್ ಡೇಟಾ ಈಸ್ ಅ ನ್ಯೂ ಆಯಿಲ್. ಮತ್ತು ನಿಮ್ಮ ಟ್ರೂ ಕಾಲರ್ ಡೇಟಾ ಇರ್ಬೋದು, ನಿಮ್ಮ ರೆಗ್ಯುಲರ್ ಆ್ಯಪ್ ಡೇಟಾ ಇರ್ಬೋದು, ಇದೆಲ್ಲ ಡೇಟಾದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಪರ್ಪಸಸ್ಗೋಸ್ಕರ ಯೂಸ್ ಮಾಡ್ತಾರೆ. ದೇರ್ಫೋರ್ ಡೇಟಾಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ, ವ್ಯಾಲ್ಯೂ ಇದೆ. ಒಂದು ಸಬ್ಜೆಕ್ಟೇ ಬಂದಿದೆ ಡೇಟಾ ಸೈನ್ಸ್ ಅಂತ. ಡೇಟಾ ಸೈನ್ಸ್ ಅಲಾಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಮಾಲ್ಗಳಿಗೆ ಹೋಗುವಾಗ ಒಂದು ಆಫರ್ ಇದೆ ಅಂತ ಹೇಳಿಬಿಟ್ಟು ನಾವು ನಮ್ಮ ವಿಸಿಟಿಂಗ್ ಕಾರ್ಡನ್ನು ಅಲ್ಲಿ ಹಾಕ್ತೇವೆ. ಅಥವಾ ಯಾರೇ ಒಂದು ಒಂದು ಲಿಂಕ್ ಕಳಿಸ್ತಾರೆ, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಇದೊಂದು ಬಹಳಷ್ಟು ಆಗ್ತಾ ಇದೆ, ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ವಿತ್ ₹50,000, ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಟು ಚೆಕ್ ಅಂತ. ಜನರು ಏನು ಮಾಡ್ತಾರೆ, ಓಹ್ ನನಗೆ ₹50,000 ಬಂತಂತ. ಯಾಕಂದರೆ ಈಗ ಏನಾಗಿದೆ, ₹5 ಬರೋದು ಸಹ ಕೆಲವರಿಗೆ ಬಹಳ ದೊಡ್ಡದಾಗ್ತಾ ಇದೆ. ಬಿಕಾಸ್ ಏನಾಗ್ತಾ ಇದೆ, ಜನರು ಬಹಳ ಲೇಜಿ ಆಗಿಬಿಟ್ಟಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಆನ್ಲೈನಲ್ಲೇ ಇದ್ಬಿಡ್ತಾರೆ. ಸೊ ಹಾಗಿರುವಾಗ ಈ ಥರ ಫ್ರೀ ಯಾವುದೇ ಬಂದರೂ ಅವ್ರು ಚೆಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಒನ್ ಆಫ್ ದ ಟೂ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಒಂದು, ಅವರೊಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮನ್ನು ಎಂಟರ್ ಮಾಡಿ, ಡೇಟಾ ಎಂಟರ್ ಮಾಡಿ ಅಂತ ನಾವು ಅದರಲ್ಲಿ ಎಲ್ಲ ನಮ್ಮ ಡೀಟೇಲ್ಸ್, ಅಡ್ರೆಸ್ಸು, ಪಾಸ್ಪೋರ್ಟ್ ನಂಬರು, ಮೊಬೈಲ್ ನಂಬರ್ ಎಲ್ಲ ಹಾಕ್ತೇವೆ. ಸೊ ಡೇಟಾ ಗೋಸ್ ಟು ದ ಸೈಬರ್ ಕ್ರಿಮಿನಲ್, ನಂಬರ್ ಒನ್. ಸೆಕೆಂಡ್ ಏನಾಗುತ್ತೆ ಅಂದರೆ, ದರ್ ಈಸ್ ಅ ಟೆಕ್ನಿಕ್ ಕಾಲ್ಡ್ ಡ್ರೈವ್ ಬೈ ಡೌನ್ಲೋಡ್ಸ್ ಅಂತ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಯಾವುದೇ ಒಂದು ಲಿಂಕನ್ನು, ಸಸ್ಪಿಷಿಯಸ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಿರದಾಗೆ ನಿಮ್ಮ ಮೊಬೈಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಈ ಮಾಲ್ವೇರ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸೊ ವೈ ಡಸ್ ದಿಸ್ ಹ್ಯಾಪನ್? ಬಿಕಾಸ್ 95% ಜನರು, ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ, 95% ಜನರ ಮೊಬೈಲಲ್ಲಿ ಪೇಯ್ಡ್ ಆ್ಯಂಟಿವೈರಸ್ ಇರಲ್ಲ. ಸೊ ಪೇಯ್ಡ್ ಆ್ಯಂಟಿವೈರಸ್ ಇರದಿದ್ದರೆ ಈ ಥರ
ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಮಾಲ್ವೇರ್ ಇರ್ಬೋದು, ಟ್ರೋಜಾನ್ ಇರ್ಬೋದು, ಅದೆಲ್ಲ ಇನ್ಸ್ಟಾಲ್ ಆದರೆ ನಿಮ್ಗೆ ಗೊತ್ತೇ ಆಗಲ್ಲ. ನಾವು ಯೂಶ್ವಲಿ ಒಂದು ಫೋಟೋ ಕಾಪಿ ಮಾಡಲಿಕ್ಕೆ ಹೋದಾಗ ನಮ್ಮ ಪಾಸ್ಪೋರ್ಟು ಅಥವಾ ಆಧಾರ್ ಕಾರ್ಡು ಆ ಥರ ನಾವು ನಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ತೇವೆ. ಬಟ್ ಕೆಲವರು ಏನು ಮಾಡ್ತಾರಂದರೆ ಒಂದು ಕಾಪಿ ತೆಗೆಯೋ ಬದಲಿಗೆ ಎರಡು ಅಥವಾ ಮೂರು ಕಾಪಿ ತೆಗೀತಾರೆ. ಅದನ್ನು ತೆಗೆದು ನೀವು ಹೋದ ನಂತರ ಆ ಕಾಪಿಯನ್ನು 15-25 ರುಪೀಸಿಗೆ ಅವರು ಅದನ್ನು ಮಾರ್ತಾರೆ. ಸೊ ದೇ ಡೂ ಇಟ್ ಎಟ್ ನೈಟ್. ನೈಟ್ ಮಾಡಿದ ತಕ್ಷಣ ವಿದಿನ್ 3 ಅವರ್ಸ್ ಏನಾಗುತ್ತೆ, ನಮ್ಮ ಮೊಬೈಲ್ ನಂಬರು ನಮ್ಮ ಕಂಟ್ರೋಲಿಂದ ಹೋಗಿಬಿಟ್ಟು ಅವನಿಗೆ ಸಿಗುತ್ತೆ, ಆ ಕ್ರಿಮಿನಲಿಗೆ. ಕ್ರಿಮಿನಲ್ ಏನು ಮಾಡ್ಬೋದು, ಈ ಥರ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ, ಪೇ ವಾಲೆಟ್ಸನ್ನು ಡೌನ್ಲೋಡ್ ಮಾಡಿ ಬ್ಯಾಂಕನ್ನೆಲ್ಲ ಲಿಂಕ್ ಮಾಡ್ತಾರೆ.